ಕೆಲವರು ಕತ್ತಿ ಗನ್ನು ಹಿಡಿದು ಗೆಲ್ಲೋಕೆ ಹೋಗ್ತಾರೆ ಕೆಲವರು ಚೆಕ್ ಬುಕ್ ಮತ್ತು ಕ್ಯಾಶ್ ಜೊತೆ ಭಾವನೆಗಳ ಹಂತದಲ್ಲಿ ಪ್ರಯತ್ನಿಸಿದ್ರೆ ಅದನ್ನ ಪ್ರೀತಿ ಅಂತೀವಿ ಪ್ರೀತಿ ಒಂದು ಸಂಬಂಧ ಅಲ್ಲ ಸಂಬಂಧ ಬೇರೆ ಸಂಗತಿ ನೀವು ಇಚ್ಛಿಸಿದ್ರೆ ನೀವು ಪ್ರೀತಿ ಭಾವನೆಗಳನ್ನು ಭಾವನೆಗಳನ್ನ ಸಬಿಯಾದ ತಾಣವಾಗಿಸಬಹುದು ಗುರುಗಳು ಬೋಧಕರು ಮಾರ್ಗದರ್ಶಕರು ಪ್ರೀತಿಸಿ ಆದರೆ ಅಂಟಿಕೊಳ್ಬೇಡಿ ಅಂತಾರೆ ಪ್ರೀತಿಸಿ ಆದರೆ ಷರತ್ತುಗಳಿರಬಾರ್ದು ಬೇಷರತ್ತಾಗಿರಬೇಕು ಅಂತ ಇನ್ನೂ ಏನೇನೋ ಇದೆ ಇದ್ರ ಬಗ್ಗೆ ಹೇಳಿ ನೀವು ನನ್ನ ಬಳಿ ಮತ್ತೆ ಮತ್ತೆ ಬರೋ ಹಾಗೆ ಆಗಬೇಕಂದ್ರೆ ನಿಮಗೆ ಮಾಡೋಕಾಗದೇ ಇರೋದನ್ನು ಕೊಡಬೇಕು ಯಾವತ್ತೂ ಮಾಡೋಕಾಗದ ಬೋಧನೆಯನ್ನ ಪ್ರೀತಿಸಬೇಕು ಆದರೆ ಅಂಟ್ಕೊಳ್ಬಾರ್ದು ನೀವೀಗ ಸಲಹೆಗಾಗಿ ನನ್ನ ಹತ್ರ ಬರ್ತಾನೇ ಇರಬೇಕು ನಿರಂತರವಾಗಿ ನಾನು ಹೇಳ್ತೀನಿ ಪ್ರೇಮದಲ್ಲಿ ಪರವಶರಾಗಿ ಅದರಲ್ಲೇ ಸಾಯಿರಿ ಏನಾದರೂ ಒಂದಾಗತ್ತೆ ಯೋಗ್ಯವಾದದ್ದೇನೋ ಆಗತ್ತೆ ನೀವು ಅದರಲ್ಲಿ ಸಾಯೋಕೆ ಸಿದ್ಧರಿದ್ರಿ ಏನೇ ಆಗಿರಲಿ ನಿಮ್ಮ ಕೆಲಸ ಜೀವನ ಪ್ರೀತಿ ಏನೇ ಆಗಿರಲಿ ನಿಮ್ಮನ್ನ ಪೂರ್ತಿಯಾಗಿ ಅದರಲ್ಲಿ ತೊಡಗಿಸಿಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ಅದೇನು ಅನ್ನೋದರ ಸವಿ ಯಾವತ್ತೂ ಗೊತ್ತಾಗಲ್ಲ ಪ್ರೀತಿಸಿ ಆದರೆ ಅಂಟದಿರಿ ಹಾಗಿದ್ರೆ ಯಾಕೆ ಪ್ರೀತಿಸ್ತೀರಿ ನೀವು ಪ್ರಯತ್ನಿಸೋದು ಯಾರನ್ನು ಜೀವನದ ಭಾಗವಾಗಿಸಿಕೊಳ್ಳೋಕೆ ನಿಮ್ಮ ಭಾಗವಾಗಿಸಿಕೊಳ್ಳೋಕೆ ಅದಕ್ಕೆ ನೀವು ಪ್ರೀತಿಸೋದು ಪ್ರೀತಿಸ್ತೀನಿ ಆದರೆ ಅಂಟಿಕೊಳ್ಳಲ್ಲ ಅದರರ್ಥ ಪ್ರತಿದಿನ ನೀವು ಸಲಹೆ ಪಡೀಬೇಕು ಮನೋವೈದ್ಯರ ಕೆಲಸ ಪ್ರತಿದಿನ ಬಂದು ಕೂರಬೇಕು ನಿಮಗೆ ಚಿಕಿತ್ಸೆ ಬೇಕು ಅದಕ್ಕೆ ಬೆಲೆ ತೆರಬೇಕು ಸರಿ ಅಂದರೆ ಅಂಟಿಕೊಳ್ಳಬಹುದು ನಾನು ಹಾಗೆ ನಿಮ್ಮ ಸಲಹೆ ಹೇಳಿದ್ರಿ ನಾನು ಹೇಳಿದ್ದು ಇಷ್ಟೇ ಮನುಷ್ಯನಲ್ಲಿ ಈ ಪ್ರೀತಿಯ ಅಗತ್ಯ ಯಾಕೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ಮನುಷ್ಯ ನಿರಂತರವಾಗಿ ನಿರಂತರವಾಗಿ ಮನುಷ್ಯ ಈಗ ಏನಾಗಿದ್ದಾನೋ ಅದಕ್ಕಿಂತ ಹೆಚ್ಚಿಗೆ ಆಗೋಕೆ ಹಾತೋ ರೀತಿ ಇದಾನೆ ಇದು ಸರಳವಾಗಿ ಪ್ರಾಥಮಿಕವಾದ ದೈಹಿಕ ಅಭಿವ್ಯಕ್ತಿ ಕಂಡುಕೊಂಡ್ರೆ ಅದನ್ನು ಲೈಂಗಿಕತೆ ಅಂತೀವಿ ಲೈಂಗಿಕತೆ ಅಂದರೆ ಇಷ್ಟೇ ಯಾವುದು ನೀವಲ್ಲವೋ ಅದನ್ನು ದೈಹಿಕವಾಗಿ ನಿಮ್ಮ ಭಾಗ ಆಗಿಸಿಕೊಳ್ಳೋದು ಕೆಲವು ಕ್ಷಣ ಅದು ಸಾಧ್ಯ ಆಗ್ಬೋದು ಇದನ್ನು ಮಾನಸಿಕವಾಗಿ ಪ್ರಯತ್ನಿಸಿದರೆ ಅದನ್ನು ಅತಿಯಾಸೆ ಗೆಲ್ಲೋ ಹಂಬಲ ಅಂತಾರೆ ಅಥವಾ ಶಾಪಿಂಗ್ ಕೆಲವರು ಕತ್ತಿ ಗನ್ನು ಹಿಡಿದು ಗೆಲ್ಲೋಕೆ ಹೋಗ್ತಾರೆ ಕೆಲವರು ಚೆಕ್ಬುಕ್ ಕ್ಯಾಶ್ ಕ್ರೆಡಿಟ್ ಕಾರ್ಡ್ ಜೊತೆ ಯಾವುದು ನೀವಲ್ವೋ ಅದನ್ನು ನಿಮ್ಮ ಭಾಗವನ್ನಾಗಿ ಸೇರಿಸಿಕೊಳ್ಳೋಕೆ ಬಯಸ್ತೀರಿ ಇಡೀ ಪ್ರಯತ್ನ ಅಷ್ಟೇ ನಿಮಗೆ ಹಣ ಬೇಕಾಗಿರಲಿ ಸಂಪತ್ತು ಅಥವಾ ದೇಶನ ವಶಪಡಿಸಿಕೊಳ್ಳೋದಾಗಲಿ ಏನಿದೆಯಲ್ಲ ಯಾವುದು ನೀವಲ್ವೋ ಅದನ್ನು ನಿಮ್ಮದಾಗಿಸಿಕೊಳ್ಳೋದು ನಿಮ್ಮ ಪ್ರಯತ್ನ ಅದನ್ನು ನಿಮ್ಮ ಭಾಗವಾಗಿಸಿಕೊಳ್ಳೋದು ಅದು ಭಾವನಾತ್ಮಕವಾಗಿ ಆದರೆ ಭಾವನೆಗಳ ಹಂತದಲ್ಲಿ ಇದನ್ನು ಪ್ರಯತ್ನಿಸಿದ್ರೆ ಪ್ರೇಮ ಅಂತೀವಿ ನಿಮ್ಮ ಭಾಗವಾಗಿಲ್ಲದ ಯಾರನ್ನೋ ಭಾವನಾತ್ಮಕವಾಗಿ ನಿಮ್ಮ ಭಾಗವನ್ನಾಗಿ ಮಾಡಿಕೊಳ್ತಿದ್ದೀರಿ ಇದು ಪ್ರೇಮ ಪ್ರಜ್ಞಾಪೂರ್ವಕವಾಗಿ ಮಾಡಿದರೆ ಯೋಗ ಅಂತೀವಿ ಯೋಗ ಅಂದ್ರೆ ಒಂದಾಗೋದು ಇವೆಲ್ಲ ಸರಿ ಎಲ್ಲದಕ್ಕೂ ಅದರದ್ದೇ ಆದ ಸೌಂದರ್ಯ ಇದೆ ಜೊತೆಗೆ ಮಿತಿಗಳೂ ಇವೆ ಉಳಿದೆಲ್ಲ ವಿಧಾನಗಳ ಮಿತಿಯನ್ನು ಅರ್ಥ ಮಾಡಿಕೊಂಡಾಗ ಅದರಲ್ಲಿ ಸರಿ ತಪ್ಪು ಏನಿಲ್ಲ ಏನಂದ್ರೆ ಅದು ಕೆಲ ಕಾಲ ಕೆಲಸ ಮಾಡುತ್ತೆ ಯಾವಾಗಲೂ ಮಾಡಲ್ಲ ಇದು ಅರ್ಥ ಆದರೆ ಪ್ರಜ್ಞಾಪೂರ್ವಕವಾಗಿ ಒಳಗೊಳ್ಳಿಸಿಕೊಳ್ಳೆ ನೋಡ್ತೀರಿ ನೀವು ಪ್ರಜ್ಞಾಪೂರ್ವಕವಾಗಿ ಒಳಗೂಡಿಸಿಕೊಳ್ಳುವಂತಾದರೆ ಇಲ್ಲಿ ಕೂತು ಎಲ್ಲವನ್ನೂ ನೀವಾಗಿ ಅನುಭವಿಸಿದರೆ ಯೋಗಿ ಅಂತೀವಿ ಸರಿನಾ ಇದು ಯಶಸ್ವಿ ಪ್ರೇಮ ಪ್ರೀತಿ ಒಳಗೂಡಿಸಿಕೊಳ್ಳುವಿಕೆ ಅಂದ್ರಿ ನಾನು ಇಲ್ಲಿರೋ ಎಲ್ಲರನ್ನ ಹೇಗೆ ಪ್ರೀತಿಸಬಹುದು ಅಂತ ಗೊತ್ತಾಗ್ತಿಲ್ಲ ಅದಾಗಲ್ಲ ಅಲ್ಲಿ ಕೆಲವರನ್ನ ಪ್ರೀತಿಸೋಕೆ ಆಗೋಲ್ಲ ಅವರು ಕಾಣ್ತಾನೂ ಇಲ್ಲ ಓ ಅಲ್ಲಿ ಎಲ್ಲರನ್ನೂ ನಿಮ್ಮ ಪ್ರೀತಿಯಲ್ಲಿ ಸೇರಿಸ್ಕೊಳ್ಳೋದು ಹೇಗೆ ನೋಡಿ ನೀವು ಪ್ರೀತಿ ಅಂದರೆ ಎಲ್ಲಿಂದಲೋ ಬರೋದು ಅಥವಾ ನೀವು ಪ್ರೀತಿಗೆ ಮಣಿಯೋದು ಅಂದುಕೋತೀರಿ ಯಾಕಂದರೆ ನೀವು ಕೇವಲ ಒಂದು ಗುಣವನ್ನು ಇಷ್ಟಪಡ್ತಿದ್ದೀರಿ ಅವರ ಮೂಗಿನ ಆಕಾರ ಅಥವಾ ಅವರ ಮನಸ್ಸು ಹೇಗಿದೆ ಯೋಚನೆ ಅಥವಾ ಭಾವನೆ ಹೇಗಿದೆ ಹೇಗೆ ಮಾತಾಡ್ತಾರೆ ಹೇಗೆ ಕೆಲಸ ಮಾಡ್ತಾರೆ ನಿಮಗೆ ಹೇಗೆ ಸಂಬಂಧಿಸಿದ್ದಾರೆ ಇನ್ನೇನು ಇನ್ನೂ ಬೇರೆ ಬೇರೆ ಇವೆ ನಿಮಗೆ ಸ್ವೀಕೃತವಾಗುವುದರ ಮೇಲೆ ಅದು ನಿಂತಿದೆ ನಿಮಗೆ ಪ್ರಿಯವಾಗಿಲ್ಲದನ್ನು ಅವರು ಮಾಡಿದರೆ ಪ್ರೀತಿ ಕುಸಿದು ಹೋಗುತ್ತೆ ಏನು ಹೇಳ್ತಿದ್ದೀನಿ ಅಂದ್ರೆ ನೀವು ಇದನ್ನು ನೋಡಿ ನಿಮಗೆ ಪ್ರೀತಿ ಉಂಟಾಗುತ್ತೋ ದ್ವೇಷ ಉಂಟಾಗುತ್ತೋ ಕೋಪ ಉಂಟಾಗುತ್ತೋ ತೊಳಲಾಟ ಉಂಟಾಗುತ್ತೋ ಸಂತೋಷ ಆಗುತ್ತೋ ಅದು ನಿಮ್ಮೊಳಗೆ ಮಾತ್ರ ಆಗುತ್ತೆ ಅಲ್ವಾ ಹೌದು ಪ್ರೀತಿ ಎಲ್ಲೆಡೆ ಇದೆ ಅಂತಾರೆ ಇಲ್ಲ ಭಾವನೆಗಳು ಮಧುರವಾಗಿದ್ದರಿಂದ ದಿಢೀರನೆ ಎಲ್ಲಾನು ಉಲ್ಲಾಸಭರಿತವಾಗಿ ಕಾಣ್ತು ಯಾವಾಗಲೂ ಹಾಗೆ ಇತ್ತು ನೀವು ಮಿಸ್ ಮಾಡಿದ್ರಿ ಈಗ ಅನುಭವಕ್ಕೆ ಬರ್ತಿದೆ ಸರಿನಾ ಹಾಗಾಗಿ ಮನುಷ್ಯನ ಅನುಭವ ಯಾವುದೇ ಇರಲಿ ಪ್ರೀತಿ ಅಥವಾ ದ್ವೇಷ ಇನ್ನೇನು ಅದು ಕೇವಲ ನಿಮ್ಮೊಳಗೆ ಆಗುತ್ತೆ ನಾನು ಹೇಳ್ತಿರೋದು ಕೊನೆ ಪಕ್ಷ ನಿಮ್ಮೊಳಗೆ ಆಗೋದು ನಿಮ್ಮ ಆಯ್ಕೆಯಿಂದ ಆಗಬೇಕು ಪ್ರಜ್ಞಾಪೂರ್ವಕವಾಗಿ ಮಾಡೋ ಹಾಗೆ ಆಗಬೇಕು ಅದು ಸಾಧ್ಯವಾದರೆ ನಿಮ್ಮೊಳಗೆ ಆಗ್ತಿರೋ ಅನುಭವ ನಿಮ್ಮ ಆಯ್ಕೆಯಿಂದ ಆಗ್ತಿದೆ ಅಂದರೆ ಏನು ಸಮಸ್ಯೆ ಅದು ನಿಮ್ಮೊಳಗೆ ಮಾತ್ರ ಆಗತ್ತೆ ಪ್ರೀತಿ ಒಂದು ಸಂಬಂಧ ಅಲ್ಲ ಸಂಬಂಧ ಬೇರೆ ಸಂಗತಿ ಪ್ರೀತಿ ನಿಮ್ಮ ಭಾವನೆಗಳ ಮಾಧುರ್ಯ ನೀವು ಮರವನ್ನ ನೋಡ್ತಿರೋ ನಾಯಿ ಮಹಿಳೆ ಅಥವಾ ಮಗುನ ನೋಡ್ತಿರೋ ಅಥವಾ ಬರೀ ಆಕಾಶ ಆಗಲಿ ಪ್ರೀತಿಯಿಂದ ಯಾಕೆ ನೋಡಬಾರ್ದು ಯಾಕಂದ್ರೆ ಅದು ಆಕಾಶನ ಪ್ರೀತಿಸುವ ಬಗ್ಗೆ ಅಲ್ಲ ಅದು ನಿಮ್ಮ ಭಾವನೆಗಳ ಮಾಧುರ್ಯದ ಬಗ್ಗೆ ಭಾವನೆಗಳು ಸಿಹಿ ಏನನ್ನೇ ನೋಡಿದ್ರು ನಿರ್ದಿಷ್ಟ ರೀತಿಯಲ್ಲಿ ನೋಡ್ತೀರಿ ಭಾವನೆಗಳು ಅಸಹ್ಯವಾಗಿದ್ರೆ ಏನನ್ನೇ ನೋಡಿದ್ರು ನಿರ್ದಿಷ್ಟ ರೀತಿಯಲ್ಲಿ ನೋಡ್ತೀರಿ ನೀವು ಪ್ರೀತಿನ ಯಾರೊಂದಿಗೂ ಜೋಡಿಸಿ ನೋಡಿದ್ರಿ ಇಲ್ಲ ಇದು ಬೇರೆ ಯಾರದ್ದೋ ಬಗ್ಗೆ ಅಲ್ಲ ಪ್ರೀತಿ ನೀವು ಮಾಡೋ ಸಂಗತಿ ಅಲ್ಲ ಇದು ನೀವು ಆಗೋ ಸಂಗತಿ ನೀವು ಸಿದ್ಧರಿದ್ದರೆ ನೀವೇ ಪ್ರೀತಿಯಾಗಬಹುದು ಭಾವನೆಗಳನ್ನು ಸಿಹಿಯಾದ ತಾಣವಾಗಿಸಬಹುದು ನೀವು ನಿಮ್ಮ ದೇಹನ ಮಧುರವಾಗಿಸಿದರೆ ಅದು ಸುಖಕರವಾಗುತ್ತೆ ನೀವಿಲ್ಲಿ ಕೂತ್ರೆ ಅತ್ಯಂತ ಸುಖಕರ ಸುಮ್ಮನೆ ಉಸಿರಾಡುವುದು ಸಹ ನಾವು ಇದನ್ನೇ ಕಲಿಸ್ತಿರೋದು ಲಕ್ಷಾಂತರ ಜನರಿದ್ದಾರೆ ಕಣ್ಣು ಮುಚ್ಚಿದರೆ ಭಾವೋತ್ಕರ್ಷದ ಕಣ್ಣೀರು ಹಾಗೆಯೇ ಹರಿಯುತ್ತೆ ಬೇರೆ ಏನಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿದ್ರು ಭಾವೋತ್ಕರ್ಷ ದೇಹದ ಕಣಕಣದಲ್ಲೂ ಯಾಕಂದ್ರೆ ದೇಹ ಹಿತವಾಗಿದೆ ಮನಸ್ಸು ಮಧುರವಾದರೆ ಅದನ್ನ ಸಂತೋಷ ಅಂದ್ವಿ ಭಾವನೆಗಳು ಮಧುರವಾದರೆ ಪ್ರೀತಿ ಅಂದ್ವಿ ನಿಮ್ಮ ಜೀವಶಕ್ತಿಗಳು ಮಧುರವಾದರೆ ಆನಂದ ಭಾವೋತ್ಕರ್ಷ ಅಂದ್ವಿ ನಿಮ್ಮ ಸುತ್ತಮುತ್ತ ಹಿತವಾದರೆ ಯಶಸ್ಸು ಅಂತೀವಿ ನೀವೀಗ ಯಾರದ್ದೋ ಜೊತೆಗೇನ ಯಶಸ್ಸನ್ನ ಪ್ರೀತಿ ಅಂದ್ರಿ ಅದು ತಪ್ಪು ಯಾರ ಜೊತೆನೋ ಯಶಸ್ವಿಯಾದ್ರಿ ಅಂದ್ರೆ ವಾತಾವರಣದಲ್ಲಿ ಒಂದು ರೀತಿ ಉಂಟು ಮಾಡಿದ್ರಿ ನಿಮ್ಮ ಮೊತ್ತ ಹತ್ತು ಜನರ ನಡುವೆ ಅದನ್ನ ಪ್ರೀತಿ ಅಂತಿದ್ದೀರಿ ಇಲ್ಲ ಅದು ಯಶಸ್ಸು ಯಾಕಂದ್ರೆ ಅದಕ್ಕೆ ಸಾಕಷ್ಟು ನಿರ್ವಹಣೆ ಬೇಕು ಹೌದಾ ಅಲ್ವಾ ಹೌದು ನಿಜ ಆದ್ರೆ ನೀವು ಪ್ರೀತಿಯಲ್ಲಿರೋಕೆ ನಿರ್ವಹಣೆ ಬೇಡ ಭಾವನೆಗಳನ್ನು ಮಧುರವಾಗಿಸಿಕೊಂಡ್ರೆ ಅವು ಮಧುರವಾದರೆ ಸುಂದರವಾಗಿರುತ್ತೆ ಹಾಗೆ ಇರಿ ಅದು ಬೇರೆಯವರ ಬಗ್ಗೆ ಅಲ್ಲ ಯಾರೋ ಬಂದ್ರೆ ಹಂಚಿಕೊಳ್ಳೋಣ ಯಾರು ಬರೆದಿದ್ರೆ ನೀವು ಇಲ್ಲಿ ಕಣ್ಣು ಮುಚ್ಚಿ ಪ್ರೀತಿಯಲ್ಲಿ ಇರಬಹುದು ಏನು ಸಮಸ್ಯೆ ಇಟ್ ಇಟ್ ನಾಟ್ 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 ಇದು ಯಾರದ್ದೋ ಬಗ್ಗೆ ಅಲ್ಲ ಇದು ಕಾರ್ಯ ಅಲ್ಲ ಇದು ನೀವು ಮಾಡೋದಲ್ಲ ಇದು ನೀವು ಇದು ಆದರ್ಶಪೂರ್ಣ ಅನ್ಸುತ್ತೆ ಆದರ್ಶ ಅಲ್ಲ ಅದು ಇರೋದೇ ಹಾಗೆ ಅಂದ್ರೆ ಯಾಕಂದ್ರೆ ಇದನ್ನೇ ನಾನು ಹೇಳ್ತಿರೋದು ಇದೊಂದು ಕಾರ್ಯವಾದ್ರೆ ಅಭ್ಯಾಸದ ಜೊತೆ ಪರಿಪೂರ್ಣವಾಗುತ್ತೆ ಕಾರ್ಯವಾಗಿದ್ರೆ ಮಾತ್ರ ಪ್ರೀತಿ ಒಂದು ಕಾರ್ಯ ಅಲ್ಲ ಆರೋಗ್ಯ ಕಾರ್ಯನ ಆರೋಗ್ಯನ ಮಾಡ್ತಿದ್ದೀರಾ ನೀವು ನಟಿ ಅಂತ ಗೊತ್ತು ಆರೋಗ್ಯನ ಮಾಡಕ್ಕಾಗುತ್ತಾ ಇಲ್ಲ ನೀವು ನಿರ್ದಿಷ್ಟ ಸಂಗತಿಗಳನ್ನ ಮಾಡಿದ್ರಿಂದ ಆರೋಗ್ಯ ಇದೆ ಅಲ್ವಾ ನಾವೇನು ಮಾಡಿಲ್ಲ ಅದು ನಮಗೆ ಕೊಟ್ಟಿರೋದು ಇಲ್ಲ ಇಲ್ಲ ತಪ್ಪಾಗಿ ತಿಂದ್ರೆ ಜೀವನ ಶೈಲಿ ತಪ್ಪಾದ್ರೆ ಆರೋಗ್ಯವಾಗಿರಲ್ಲ ಆರೋಗ್ಯನ ನಿರ್ವಹಿಸೋಕೆ ಏನೋ ಒಂದಿಷ್ಟು ಮಾಡಿದೀವಿ ಅದೇ ರೀತಿ ಕೆಲವು ಸಂಗತಿಗಳನ್ನು ಮಾಡಿದ್ರೆ ಮನಸ್ಸಿನ ಮಧುರತೆನ ನಿರ್ವಹಿಸಬಹುದು ಇನ್ನು ಕೆಲವು ಸಂಗತಿ ಮಾಡಿದರೆ ಭಾವನೆಗಳ ಮಧುರತೆ ನಿರ್ವಹಿಸಬಹುದು ಇನ್ನೇನೋ ಮಾಡಿದ್ರೆ ಜೀವಶಕ್ತಿಗಳ ಮಧುರತೆ ನಿರ್ವಹಿಸಬಹುದು ಇವು ಮಾಡೋ ಸಂಗತಿಗಳು ಆಂತರಿಕವಾಗಿ ಏನು ಮಾಡಬಹುದು ಅದನ್ನ ಬಾಹ್ಯದಲ್ಲಿ ನಿರ್ವಹಿಸೋಕೆ ನೋಡ್ತೀರಿ ಯಾವುದನ್ನ ನಿಮ್ಮೊಳಗೆ ಮಾಡಬಹುದು ಅದನ್ನ ಸುತ್ತ ಒಂದು ವಾತಾವರಣ ನಿರ್ಮಿಸಿ ಮಾಡೋಕೆ ನೋಡ್ತೀರಿ ಅದು ತುಂಬಾ ಕಷ್ಟದ ಸಂಗತಿ ಯಾಕಂದ್ರೆ ಹೊರಗೆ ಪೂರ್ತಿಯಾಗಿ ನೀವು ಅಂದುಕೊಂಡ ಹಾಗೆ ಆಗಲ್ಲ ಸ್ವಲ್ಪ ಮಟ್ಟಿಗೆ ನಿಭಾಯಿಸಬಹುದು ಎಲ್ಲನೂ ನಾವೇ ಮಾಡೋಕ್ಕಾಗೋಲ್ಲ ಯಾಕಂದ್ರೆ ಬೇರೆ ಬೇರೆ ಶಕ್ತಿಗಳು ಒಳಗೂಡಿರುತ್ತವೆ